ಪ್ರೀತಿಯ ಸ್ನೇಹಿತರೆ, ನಿಮ್ಗೆ ನಿಮ್ ಕರ್ತವ್ಯದ ಬಗ್ಗೆ ನೆನಪಿದ್ಯಾ? ಈ ರೀತಿ ಕೇಳ್ತಿರೋದು ನಮ್ಮ ಬೆಂಗಳೂರಿನ ಯುವಕರ ತಂಡ. ಅದು ಯಾವ ರೀತಿ ಅಂತೀರಾ? ನೀವೇ ನೋಡಿ ಈ ಸ್ಟೋರಿನ. ಮೆಟ್ರೋ ಸಿಟಿಯ ಯಂಗ್ ಟೀಮ್ ಒಂದು ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನ ನೆನಪಿಸುವ ಕೆಲಸ ಮಾಡುತ್ತಿದೆ. ನಮ್ಮ ಜನರು ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಮೂಲಭೂತ ಕರ್ತವ್ಯದ ಬಗ್ಗೆ ಮರೆತು ಹೋಗಿದ್ದಾರೆ. ಇವುಗಳನ್ನ ಪಾಲಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಅನ್ನುವುದನ್ನ ತಿಳಿಸಿ ಹೇಳಿದ್ದಾರೆ. ನಾಲ್ಕು ಜನರ ತಂಡ ಸೇರಿ ಮೊಬೈಲ್ನಲ್ಲೇ 2:35 ಇರುವ ಕರ್ತವ್ಯ ಎಂಬ ಕಿರುಚಿತ್ರ ಮಾಡಿದ್ದಾರೆ. ಏನದು ಅಷ್ಟೊಂದು ಖುಷಿ ಕೊಡೋ ಸಮಾಚಾರ? ಪ್ರಮೋಷನ್ ಸಿಕ್ತಾ? ಇವತ್ತು ನನ್ನ ಆತ್ಮಸಾಕ್ಷಿಗೆ ಒಪ್ಪುವಂಥ ಒಂದು ಶ್ರೇಷ್ಠವಾದ ಕೆಲಸ ಮಾಡಿದ್ದೀನಿ ಅನ್ನೋದು ನನ್ನ ಅಭಿಪ್ರಾಯ. ಜನರಿಗೆ ಬರೀ ಮೂಲಭೂತ ಹಕ್ಕುಗಳು ಮಾತ್ರ ಬಗ್ಗೆ ಮಾತ್ರ ಅಂದರೆ ಅವರು ಯೋಚನೆ ಮಾಡ್ತಿದ್ರು, ಅಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರು. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಫಂಡಮೆಂಟಲ್ ರೈಟ್ಸ್, ಪ್ರತಿಯೊಬ್ಬ ಸಿಟಿಸನ್ಗೂ ಕೂಡ ಫಂಡಮೆಂಟಲ್ ಡ್ಯೂಟಿನೂ ಕೂಡ ಎಷ್ಟು ಮುಖ್ಯ ಅನ್ನೋದನ್ನು ಇಂದಿರಾ ಗಾಂಧಿನವರು ನಮಗೆ ಎಲ್ಲ ತಂದುಕೊಟ್ರು, ಫಂಡಮೆಂಟಲ್ ಡ್ಯೂಟೀಸ್ ಅನ್ನೋದ. ಸೊ ಆ ಆಧಾರದ ಮೇಲೆ ನಾನು ಕರ್ತವ್ಯ ಅಂತ ಒಂದು ಕಾನ್ಸೆಪ್ಟ್ ನನ್ನ ತಲೆಗೆ ಬಂದು ನಾವು 4 ಜನ ಫ್ರೆಂಡ್ಸ್ ಸೇರಿಕೊಂಡು ಕರ್ತವ್ಯನ ಪ್ರಾಜೆಕ್ಟ್ ಅನ್ನು ಮಾಡಿದ್ವಿ. ಅಂದಹಾಗೆ ಈ ತಂಡ ಸಂವಿಧಾನದಲ್ಲಿನ ಮೂಲಭೂತ ಕರ್ತವ್ಯಗಳಲ್ಲಿ ಮುಖ್ಯವಾಗಿ ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡಿದೆ. ವನ್ಯಜೀವಿಗಳನ್ನ ಸಂರಕ್ಷಿಸಿ ಕಾಡುಗಳನ್ನ ಉಳಿಸೋದು ನಮ್ಮ ಕರ್ತವ್ಯ ಅಂತ ಸಾರುತ್ತಿದ್ದಾರೆ. ಅಂದಹಾಗೆ ಈ ಕಿರುಚಿತ್ರದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ನೀಡುತ್ತಿದ್ದ ಕೆಲಸ ಬಿಟ್ಟು ಕಾಡಿನ ಸಂರಕ್ಷಣೆ, ಕಾಡು ಉಳಿಸೋದೇ ನನ್ನ ಮುಖ್ಯ ಕರ್ತವ್ಯ ಅಂತ ತಿಳಿಸೋದಾಗಿದೆ. ಅವ್ರು ಸೆಲೆಕ್ಟ್ ಮಾಡಿರೋ ಲ್ಯಾಂಡ್ ಇದೆಯಲ್ಲ, 1,000 ಎಕರೆ ಕಾಡು, ಆ ಕಾಡು ನಾಶ ಆದರೆ ಅಲ್ಲಿರೋ ಪ್ರಾಣಿ ಪಕ್ಷಿಗಳು ಏನು ಮಾಡ್ತಾರೆ, ಆ ಕಾಡಿಂದ ಬರೋ ನೀರು ಅವಲಂಬಿಸಿರೋ ಆ ಸುತ್ತಮುತ್ತ ಇರೋ ಜನರು ಏನು ಮಾಡ್ತಾರೆ, ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಜನರು ಭಾಳ ಹಾಳು ಮಾಡೋಕ್ಕಾಗುತ್ತಾ? ಅಲ್ಲಿರೋ ಪ್ರಾಣಿ ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿದ್ದಾರೆ ದಟ್ ಎವ್ರಿ ಸಿಟಿಸನ್ ಹ್ಯಾಸ್ ಫಾರ್ಗಾಟನ್ ಹಿಸ್ ಆರ್ ಹರ್ ಫಂಡಮೆಂಟಲ್ ಡ್ಯೂಟಿ, ಅದನ್ನು ಫಾಲೋ ಮಾಡಬೇಕು ಅಂತ ಜಸ್ಟಿಸ್ ವೇಣುಗೋಪಾಲ್ ಅವರು ಒಂದು ರೀಸೆಂಟಾಗಿ ಹೈಕೋರ್ಟ್ ಆರ್ಡರ್ ಜಜ್ಮೆಂಟ್ ಬಂತು. ಸೊ ಅದನ್ನು ಕೂಡ ನಾನು ಆಧಾರವಾಗಿಟ್ಕೊಂಡು ದಟ್ ನೋ ಇಲ್ಲ, ಅದನ್ನು ಯಾರೂ ಮರ್ತಿಲ್ಲ, ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತ ಹೇಳಿ ನಾವು ಅದನ್ನು ಮಾಡಿದ್ದು. ನೋಡಿ ಕಲಿ ಮಾಡಿ ತಿಳಿ ಎನ್ನುವ ಇವರ ಈ ಸಂದೇಶ ನಿಜಕ್ಕೂ ಮೆಚ್ಚುವಂಥದ್ದು. ಈಗಿನ ಯುವಕರು ಓದು, ಮೋಜು, ಮಸ್ತಿ ಅಂತ ಬ್ಯುಸಿ ಆಗಿರ್ತಾರೆ. ಈ ತಂಡ ಸಂವಿಧಾನದ ಮೂಲಭೂತ ಕರ್ತವ್ಯದ ಬಗ್ಗೆ ಅರಿವು ಮೂಡಿಸುವ, ಕರ್ತವ್ಯ ಪಾಲಿಸೋದ್ರ ಬಗ್ಗೆ ತಿಳಿ ಹೇಳ್ತಾ ಇರೋದು ನಿಜಕ್ಕೂ ಸಂತಸದ ವಿಚಾರ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸುಪ್ರಿಯಾ ಶರ್ಮಾ, ಸುದ್ದಿ ಟಿವಿ, ಬೆಂಗಳೂರು.